ರೇ, ನಾನು ನಿಮ್ಮ ಸುಚಿತ್ರ, ಚಿತ್ರಾಸ್ ಕಿಚನಿಂದ. ಬನ್ನಿ ಕಿಚನ್ಗೆ ಹೋಗೋಣ. ಇವತ್ತೊಂದು ಮೊಳಗೆ ಹುರುಳಿಕಾಳು ಪಲ್ಯ ಮಾಡೋಣ. ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥ ಪಲ್ಯ. ಇದನ್ನು ಬೇಯಿಸಿ ಕಟ್ಟು ತೆಗೆದು ಬಸ್ಸಾರು ಮಾಡಿ ನಾವು ಕಾಳು ಒಗ್ಗರಣೆ ಮಾಡ್ತೀವಲ್ವ, ಆದರೆ ಆ ಥರ ತೆಗೆದಿರಾ ಹಾಗೆ ಕಟ್ಟಿನ ಸಮೇತ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೂಪಿ ನೂಡಲ್ಸ್ ಥರ ಸೂಪಿ ಹುರುಳಿಕಾಳು ಪಲ್ಯ, ಸೂಪಿ ಮೊಳಕೆ ಹುರುಳಿಕಾಳು ಪಲ್ಯ ಅಂದ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಾಯಂಕಾಲ ಬಟ್ಲಲ್ಲಿ ಹಾಕ್ಕೊಂಡು ಮೇಲೆ ಸ್ವಲ್ಪ ಚೌಚೌ ಹಾಕ್ಕೊಂಡು ಮಿಕ್ಸ್ಚರ್ ಹಾಕ್ಕೊಂಡು ಮತ್ತು ಈರುಳ್ಳಿ, ಹಸಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ನಿಂಬೆಹಣ್ಣು ಹಿಂಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಮಾಡಿ ನೋಡಿ, ನೋಡಿ ಮೊಳಕೆ ಹುರುಳಿಕಾಳು ಚೆನ್ನಾಗಿ ಮೊಳಕೆ ಬಂದಿದೆ. ಇದನ್ನು ನಾನು ಕುಕ್ಕರಲ್ಲಿ ಒಂದೆರಡು ವಿಷಲ್ ಹೊಡೆಸ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಮಾಮೂಲಿಯಾಗಿ ಈರುಳ್ಳಿ, ಮೆಣಸಿನಕಾಯಿ, ಮಾಮೂಲಿ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಈರುಳ್ಳಿ, ಮೆಣಸಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು, ಒಗ್ಗರಣೆ ಆದಮೇಲೆ ಈ ಬೆಂದಿರೋಂಥ ಹುರುಳಿಕಾಳನ್ನ ಕಟ್ಟನ್ನ ನಾನು ಸಪ್ರೇಟ್ ಮಾಡಲ್ಲ, ಕಟ್ಟಿನ ಜೊತೆಗೇ ಇದನ್ನು ಪಲ್ಯ ಮಾಡ್ತೀನಿ. ಸೂಪಿ ನೂಡಲ್ಸ್ ಅಂತ ತಿಂತಿರಲ್ವ, ಹಾಗೆ ಮಕ್ಕಳಿಗೆ ಸೂಪಿ ಹುರುಳಿಕಾಳು ಪಲ್ಯ ಅಂತ ಹೇಳಿ ಕೊಡಿ. ನೋಡಿ, ಆ ಕಟ್ಟಿನ ಸಮೇತ ಇದನ್ನು ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ನಾವು ಕಟ್ಟನ್ನು ಸಪ್ರೇಟ್ ಮಾಡಿ ಬಸ್ಸಾರು ಅಥವಾ ಉಪ್ಪೆಸರು ಸಪ್ಪೆಸರು ಮಾಡ್ತೀವಲ್ವ, ಅದ್ರ ಬದಲು ಈ ಥರ ಒಂದ್ಸಲ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಬೆಂದಿದೆ ಕಾಳು, ಬೆಂದಿದ್ದೆ ಇರುತ್ತಲ್ವ, ಒಗ್ಗರಣೆಗೆ ಹಾಕಿದ ತಕ್ಷಣ ಉಪ್ಪು ಹಾಕ್ಕೊಂಡು ಪಲ್ಯದ ಮಸಾಲೆ ಪುಡಿ ಅಥವಾ ಸಾರಿನ ಮಸಾಲೆ ಪುಡಿ, ನಿಮಗೆ ಯಾವ ಟೇಸ್ಟ್ ಇಷ್ಟ ಆಗುತ್ತೆ, ನಾನು ಪಲ್ಯದ ಮಸಾಲೆ ಪೌಡ್ರ್ ಹಾಕ್ತೀನಿ. ನೋಡಿ, ಇದು ಪಲ್ಯದ ಮಸಾಲೆ ಪೌಡ್ರು ಮತ್ತು ಇದು ಅರಿಶಿನ ಪುಡಿ. ಆ್ಯಕ್ಚುಲಿ ಇದು ಅರಿಶಿನ ಪುಡಿ, ಎಲ್ಲದಕ್ಕೂ ಎಲ್ಲ ಅಡುಗೆಗಳಿಗೆ ಅರಿಶಿನ ಪುಡಿ ಬಳಸಿ. ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ರು ಕೂಡ ಸ್ವಲ್ಪ ಟೇಸ್ಟಿಗೆ ಖಾರದ ಪುಡಿ ಹಾಕಿದ್ದೀನಿ, ಅದೇನು ಖಾರ ಇಲ್ಲ. ಮತ್ತು ಪಲ್ಯ ಮಸಾಲೆ ಪೌಡ್ರು ಹಾಕ್ಕೊಂಡಿದ್ದೀನಿ, ಸಾಕು. ಇದು ಒಂದು ಎರಡು ಅರ್ಧ ಟೀ ಸ್ಪೂನಷ್ಟು ಎರಡು ಸಲ ಹಾಕಿದ್ದೀನಿ, ಸಾಕು. ಇವಾಗ ಕೈಯಾಡಿದ್ರೆ ನೋಡಿ, ಇದಕ್ಕೆ ಕಾಯಿ ತುರಿ ಹಾಕೋಬೋದು. ನಾನು ಗುರಳ್ ಪುಡಿ ಹಾಕ್ತಾ ಇದ್ದೀನಿ. ಗುರಳ್ ಪುಡಿ, ಉಚ್ಚಳ್ ಪುಡಿ ಅಂತ ಹೇಳ್ತಾರೆ, ಈ ಕಡೆ ಉಚ್ಚಳ್ ಪುಡಿ ಅಂತಾರೆ, ಆ ಕಡೆ ಗುರಳ್ ಪುಡಿ ಅಂತಾರೆ. ಹಾಕ್ಬಿಟ್ಟು ಕೈಯಾಡಿ ಒಂದು ಕುದಿ ಕುದಿಸಿ ಇಳಿಸಿದ್ರೆ ಆಯಿತು, ಅಥವಾ ಗುರಳ್ ಪುಡಿ ನೀವು ಕುದಿಸಿ ಇಳಿಸೋವಾಗ ಹಾಕಿದ್ರೂ ಆಯಿತು. ಇವಾಗ ಮೊಳಕೆ ಹುರುಳಿಕಾಳು ಪಲ್ಯ ರೆಡಿಯಾಗಿದೆ, ಸೂಪಿ ಮೊಳಕೆ ಹುರುಳಿಕಾಳು ಪಲ್ಯ, ತುಂಬ ಚೆನ್ನಾಗಿದೆ. ಮಳೆಗಾಲಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ಸಾಯಂಕಾಲಕ್ಕೆ ಇದ್ರ ಮೇಲೆ ಇನ್ನೂ ನೀವು ಆ್ಯಡ್ ಮಾಡ್ಕೊಳ್ಬೋದು ಟೇಸ್ಟನ್ನು. ಚೌಚೌ, ಮಿಕ್ಸ್ಚರು, ಸೇವ್ ಪುಡಿ ಅಥವಾ ನಿಂಬೆಹಣ್ಣು, ಹಸಿ ಈರುಳ್ಳಿ ಇದ್ರ ಮೇಲೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ರಸ ಕೂಡ ತುಂಬ ಚೆನ್ನಾಗಿರುತ್ತೆ ಪಲ್ಯದ್ದು. ಹಾಗೆ ತಿನ್ಬೋದು, ಚಪಾತಿ ರೊಟ್ಟಿನೇ ಬೇಡ, ಮಾಡ್ಕೊಂಡು ತಿನ್ನಿ, ತುಂಬ ಒಳ್ಳೇದು ಕೂಡ ಹುರುಳಿಕಾಳು. ಧನ್ಯವಾದಗಳು ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.